വിദ്യാർത്ഥികളെ, സ്റ്റേറ്റ് സ്കോളർഷിപ്പ് പോർട്ടൽ SSP സ്കോളർഷിപ്പ് ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲು LBT ನೋಡೋಣ. ಸೋ SST ವಿದ್ಯಾರ್ಥಿಗಳಿಗೆ ಫ್ಯಾಮಿಲಿ ಇನ್ಕಮ್ ಲೆಸ್ ದನ್ 2.5 ಲ್ಯಾಕ್ ಇರಬೇಕಾಗುತ್ತೆ. ಕೆಲವೊಂದು ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಅವರಿಗೆ 2.5 ಲ್ಯಾಕ್ದಿಂದ 8 ಲ್ಯಾಕ್ ಇರಬೇಕಾಗುತ್ತೆ. ಸೋ ಇದರ ಬಗ್ಗೆ ಡಿಟೇಲ್ಡ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರುತ್ತೆ ಅದು SSP ವೆಬ್ಸೈಟಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಅದರ PDF ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೋಬಹುದು. ಮೈನಾರಿಟಿ ಅವರಿಗೆ ಮುಸ್ಲಿಂ, ಕ್ರಿಶ್ಚಿಯನ್ಸ್ ಮತ್ತು ಬೇರೆ ಮೈನಾರಿಟಿ ಕಮ್ಯುನಿಟಿ ಅಂತಿವರಿಗೆ ಲೆಸ್ ದ್ಯಾನ್ 2 ಲ್ಯಾಕ್ ಮತ್ತು MCM ಮೆರಿಟ್ ಕಮ್ ಮೀನ್ಸ್ ಸ್ಕೀಮ್ಗೆ 2.5 ಲ್ಯಾಕ್ ಒಳಗಡೆ ಇರಬೇಕಾಗುತ್ತೆ. ಇದು ಲೆಸ್ ದ್ಯಾನ್ 2 ಲ್ಯಾಕ್ ಮತ್ತು 2.5 ಲ್ಯಾಕ್ ಇರಬೇಕಾಗುತ್ತೆ. ದೆನ್ ಬ್ರಾಹ್ಮಿನ್ EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇವರಿಗೆ ಲೆಸ್ ದ್ಯಾನ್ 8 ಲ್ಯಾಕ್ ಇರಬೇಕಾಗುತ್ತೆ. ಅದರದ್ದು EWS ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ. ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಲೆಸ್ ದ್ಯಾನ್ 2.5 ಲ್ಯಾಕ್ ಇರಬೇಕಾಗುತ್ತೆ. ಮತ್ತು ಕಾಸ್ಟ್ 2A, 3A, 3B ಮುಂತಾದವುಗಳಿಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ ಲೆಸ್ ದ್ಯಾನ್ 1 ಲ್ಯಾಕ್ ಇರಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಡಿಟೇಲ್ಡ್ ಆದ ಮಾಹಿತಿ ಕೂಡ SSP ಪೋರ್ಟಲಲ್ಲಿ ಅವೈಲೇಬಲ್ ಇದೆ. ಸೊ ಇದು ಜಸ್ಟ್ ಹೈಲೈಟ್ಸ್ ಇದೆ. SSP ಸ್ಕಾಲರ್ಶಿಪ್ ಪ್ರೊಸೆಸ್ ಅನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಇದರಲ್ಲಿ Part 1 ಅಕೌಂಟ್ ಕ್ರಿಯೇಷನ್ ಇರುತ್ತೆ. Part 2 ಅಟೆಸ್ಟೇಷನ್ ಪ್ರೊಸೆಸ್ ಇರುತ್ತೆ. ಅಲ್ಲಿ ಫೀ ರಿಸಿಪ್ಟ್ ಮತ್ತು ಇತರ ದಾಖಲೆಗಳನ್ನು ಅಟೆಸ್ಟೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ Part 3 ಫೈನಲ್ ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸ್ ಇರುತ್ತೆ. ಸೊ Part 1 ಅಕೌಂಟ್ ಕ್ರಿಯೇಷನ್ಗೆ ಬೇಕಾದ ಮಾಹಿತಿಗಳು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಇಮೇಲ್ ID ಬೇಕಾಗುತ್ತೆ, ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಮೊಬೈಲ್ ನಂಬರ್ ಆಕ್ಟಿವ್ ಮೊಬೈಲ್ ನಂಬರ್ ಬೇಕು. ದೆನ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಈಗ ಅಕೌಂಟ್ ಕ್ರಿಯೇಷನ್ ನೋಡೋಣ. ನಿಮ್ಮ ವೆಬ್ ಬ್ರೌಸರ್ ಅಲ್ಲಿ SSP ಅಂತ ಟೈಪ್ ಮಾಡಿ, ಇಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಸೊ ನಂತರ 20-21ನೇ ಸಾಲಿನ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತಿದೆ. ಕ್ಲಿಕ್ ಮಾಡೋಣ. ಸೊ ಹಿಯರ್ ದರ್ ಇಸ್ ದಿ ಕ್ರಿಯೇಟ್ ದಿ ಅಕೌಂಟ್. ಸೊ ಇದು ಇಂಗ್ಲಿಷ್ ನಲ್ಲಿ ಕೂಡ ನೀವು ನೋಡ್ಕೋಬಹುದು. ಕ್ರಿಯೇಟ್ ಅಕೌಂಟ್. ಸೊ ಕ್ರಿಯೇಟ್ ಅಕೌಂಟ್ ಆದ್ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಖಾತೆಯನ್ನು ಸೃಷ್ಟಿಸಿ ಬೇರೆ ಬೇರೆ ಇಲಾಖೆಗಳಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಿಮ್ಮ ಇಲಾಖೆ ಯಾವ್ದು ಬರ್ತೀನಿ ನೋಡ್ಕೋಬೇಕು. ಸೊ ಹಿಂದುಳಿದ ವರ್ಗ, ವೈದ್ಯಕೀಯ ಶಿಕ್ಷಣ, ಮೆಡಿಕಲ್ ಇವರಿಗೆ, ಆಮೇಲೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, SC ST ಸಮಾಜ ಕಲ್ಯಾಣ ಇಲಾಖೆ, ಸೊ ಅಲ್ಪಸಂಖ್ಯಾತ ಇಲಾಖೆ, ಸೊ ಇನ್ ದಿಸ್ ಕೇಸ್ ದಿ OBC ಬ್ಯಾಕ್ವರ್ಡ್ ಕ್ಲಾಸಸ್ ಸೆಲೆಕ್ಟ್ ಮಾಡಿ OBC ಅವರು. ಸೊ ಹಿಯರ್ ಇಟ್ ಈಸ್, ಸೆಲೆಕ್ಟ್ ಯುವರ್ ಡಿಸ್ಟ್ರಿಕ್ಟ್ ಆಫ್ ಯುವರ್ ಕಾಲೇಜ್ ಉತ್ತರ ಕನ್ನಡ ಹಿಯರ್. ಸೊ ಇನ್ ದಿಸ್ ಕೇಸ್ ದಿ ತಾಲೂಕ್ ಆಫ್ ಯುವರ್ ಕಾಲೇಜ್ ಕಾರವಾರ ಹಿಯರ್. ದೆನ್ ಇಟ್ ವಿಲ್ ಆಸ್ಕ್ ದಿ ಆಧಾರ್ ಡಿಟೇಲ್ಸ್. ಸೊ ಆಧಾರ್ ಸಂಖ್ಯೆ ಮತ್ತು ಆಧಾರದಲ್ಲಿ ಇರುವಂತ ಹೆಸರನ್ನ ನಮೂದಿಸಿ ಕರೆಕ್ಟ್ ಆಗಿ ತುಂಬಿ. ದೆನ್ ಸೆಲೆಕ್ಟ್ ದಿ ಜೆಂಡರ್, ಮೇಲ್ ಆರ್ ಫಿಮೇಲ್. ದೆನ್ ಹಿಯರ್ ಇಟ್ ಈಸ್. ಓ, ಈ ಬಟನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸಲ್ಲಿಸಿ. ನೆಕ್ಸ್ಟ್ ಎಂಟರ್ ಯುವರ್ ಇಮೇಲ್ ID ಅಂಡ್ ದಿ ಆಕ್ಟಿವ್ ಮೊಬೈಲ್ ನಂಬರ್. ಮೊಬೈಲ್ ನಂಬರ್ ಮತ್ತು ಇಮೇಲ್ ಅನ್ನ ಇಲ್ಲಿ ಆಡ್ ಮಾಡಬೇಕಾಗತ್ತೆ. ದೆನ್ ಆದ್ಮೇಲೆ ಸಲ್ಲಿಸಿ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ಅನ್ನ ಟೈಪ್ ಮಾಡಿ. ದೆನ್ ಸಲ್ಲಿಸಿ. ದೆನ್ ಇಟ್ ವಿಲ್ ಆಸ್ಕ್ ದಿ ಕಾಸ್ಟ್ ಇನ್ಕಮ್ ಡಿಟೇಲ್ಸ್. ಸೊ ಹಿಂದೂ ಇದ್ದರೆ ಹಿಂದೂ ಟೈಪ್ ಮಾಡಿ. ಸೊ ಹಿಯರ್ ಇಟ್ ಈಸ್, ಸೆಲೆಕ್ಟ್ ದಿ ಡಿಫ್ರೆಂಟ್ ಕ್ಯಾಟಗರಿ ವಿಚ್ ಯು ಬಿಲಾಂಗ್ ಟು.
ಕ್ಯಾಟಗರಿ ಒನ್ ಅಂಡ್ ಅದರ್ಸ್ ಮುಸ್ಲಿಂ ಇದ್ದರೆ ಅವರು ಎನ್ ಎಸ್ ಪಿ ಐ ಡಿ ಹಾಕ್ಬೇಕಾಗತ್ತೆ. ಎನ್ ಎಸ್ ಪಿ ಐ ಡಿ ಇಲ್ಲ ಅಂತಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಎನ್ ಎಸ್ ಪಿ ಅಂತಂದ್ರೆ, ಸೊ ಐ ಡಿ ಕೂಡ ಇಲ್ಲಿ ಹಾಕ್ಬೇಕಾಗತ್ತೆ. ಇವನ್ ಕ್ರಿಶ್ಚಿಯನ್ ಕೂಡ ಹಾಕ್ಬೇಕಾಗತ್ತೆ. ದೆನ್ ಹಿಯರ್ ಇಟ್ ಈಸ್ ಹಿಂದೂ ಇನ್ ದಿಸ್ ಕೇಸ್ ಸೆಲೆಕ್ಟ್ ಈ ಕ್ಯಾಟಗರಿ. ದೆನ್ ಆರ್ ಡಿ ನಂಬರ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ, ಆರ್ ಡಿ ನಂಬರ್ ಎಂಟರ್ ಮಾಡಬೇಕಾಗತ್ತೆ. ಚೆಕ್ ದೆನ್ ಚೆಕ್ ದಿ ಡಿಟೇಲ್ಸ್ ಆಫ್ ದಿ ನೇಮ್ ಅಂಡ್ ಅದರ್ ಇನ್ಫಾರ್ಮೇಶನ್ ಫ್ರಾಮ್ ದಿ ಇನ್ಕಮ್ ಸರ್ಟಿಫಿಕೇಟ್. ಈ ರೇಡಿಯೋ ಬಟನ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಇದೆ ಅಂತ ಎಸ್ ಅಂತ ಒತ್ತಿ ದೆನ್ ಕ್ರಿಯೇಟ್ ಪಾಸ್ವರ್ಡ್. ಪಾಸ್ವರ್ಡ್ ಅಲ್ಲಿ ಒಂದು ಮಿನಿಮಮ್ ಒಂದು ಡಿಜಿಟ್ ಇರಲೇಬೇಕಾಗತ್ತೆ. ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಅಲ್ಲಿ ಸೇಮ್ ಅದೇ ಪಾಸ್ವರ್ಡ್ ಅನ್ನ ಮತ್ತೊಮ್ಮೆ ಟೈಪ್ ಮಾಡಿ. ಹಿಯರ್ ಇಟ್ ಇಸ್. ದೆನ್ ಯು ಹ್ಯಾವ್ ಟು ಸಬ್ಮಿಟ್ ಸಲ್ಲಿಸಿ. ಬಟ್ ನೌ ಯುವರ್ ಅಕೌಂಟ್ ಈಸ್ ಕ್ರಿಯೇಟೆಡ್, ಪಾರ್ಟ್ ಒನ್ ಈಸ್ ಓವರ್. ಸೊ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ನಿಮ್ಮ ಆಕ್ಟಿವ್ ಮೊಬೈಲ್ ನಂಬರ್ಗೆ ಬಂದಿರುತ್ತೆ. ಸೊ ಅದನ್ನ ಪಾರ್ಟ್ 3 ದಲ್ಲಿ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾರ್ಟ್ ಈಸ್ ಇ ಅಟೆಸ್ಟೇಷನ್ ಪ್ರೊಸೆಸ್.